Bagi, beri. Tengok putaran kerja, sedikit putaran kerja. Kalian ni, tengok kucing betul bapak muncul. Ini betul itu pun ada bapak. Ini bukan bukan mah. Untuk kari kita pun ada, ada itu satu. Ini yang suri hilang. Ada bapak. Ada. Mama beri mana? Ada macam mana? Hello, Rick. ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ವರ್ಷ ವರ್ಷನೂ ಬರ್ತೀವಿ, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ ಮೇಡಮ್. ನಾವು ತುಂಬ ಖುಷಿ ಆಗುತ್ತೆ. ದಸರಾ ಹಬ್ಬ ಶುರು ಆಗ್ತದೆ, ನೀವು ಹೆಂಗೆ ದಸರಾನ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಗೊಂಬೆ ಎಲ್ಲ ಕೂರಿಸೋದಿಲ್ಲ, ಬಟ್ ನಮ್ಮ ಅಜ್ಜಿ ಮನೇಲೆಲ್ಲ ಕೂರಿಸ್ತಾರೆ ಮೈಸೂರಲ್ಲಿ. ನಾವು ಮೈಸೂರವರೇನೆ, ಅಂದರೆ ಸುತ್ತೂರು ಬರುತ್ತೆ ನೋಡಿ ಆ ಕಡೆ ಸೈಡು. ನಾವು ನಮ್ಮ ಅಜ್ಜಿ ಮನೇಲಿ ಕೂರಿಸ್ತಾರೆ, ನಾವೆಲ್ಲ ಹೋಗ್ತೀವಿ, ಬಟ್ ಇಲ್ಲಿ ನಾರ್ಮಲಾಗಿ ನಾವು ಮಾಡ್ತೀವಿ ಅಷ್ಟೇ. ನೀವು ಮೈಸೂರವರು ಆಗಿರೋದ್ರಿಂದ ಮೈಸೂರು ಅಂದ್ರೇ ದಸರಾ. ಹೌದು ಹೌದು. ಸೊ ಅಲ್ಲಿ ನೀವು ದಸರಾನ ನೋಡಿದ ಅನುಭವ ಎಲ್ಲ ಹೇಗೆ? ಇವಾಗ ತುಂಬ ಚೆನ್ನಾಗಿರುತ್ತೆ, ಬಟ್ ಏನಂದರೆ ಚಿಕ್ಕ ವಯಸ್ಸಲ್ಲಿ ದಸರಾ ನೋಡೋಕ್ಕೆ ಹೋದಾಗ ತುಂಬ ರಶ್ ಇರುತ್ತಲ್ಲ, ಅವಾಗ ಬಿದ್ದು ಅಲ್ಲೆಲ್ಲ ಇದೆಲ್ಲ ಮಾಡ್ಕೊಂಡಿರೋ ಥರನೂ ಇದೆ. ಬಟ್ ಅದು ವರ್ಷ ವರ್ಷ ದಸರಾ ಮಿಸ್ ಮಾಡ್ದಂಗೆ ಹೋಗ್ತೀವಿ, ಬಟ್ ಇವತ್ತು ಈ ವರ್ಷ ಡೌಟ್ ಇದೆ. ಸೊ ನೋಡಬೇಕು. ದೇವಸ್ಥಾನಕ್ಕೆ ಬಂದಿದ್ದೀರಾ, ಅದು ಎಷ್ಟು ನೆಮ್ಮದಿ ಅನ್ನಿಸ್ತಾ? ತುಂಬ ನೆಮ್ಮದಿ ಅನಿಸುತ್ತೆ. ಇವಾಗ ಏನಾದರೂ ಹುಷಾರಿಲ್ಲ ಅಂತ ಹೇಳಿದಾಗ, ಇವಾಗ ನೋಡಿ ಅಮ್ಮಂಗೆ ನೆನ್ನೆಯಿಂದನೂ ತುಂಬ ಜ್ವರ ಇತ್ತು. ಒಂದು 3 ಡೇಸಿಂದನೂ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಬಟ್ ಅದು ವಾಸಿ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದಾಗ ನಮ್ಗೆ ಯಾವಾಗಲೂ ತಡೆ ಓಡಿಸ್ತೀವಲ್ಲ, ಆವಾಗ ಮನ್ಸಿಗೆ ಒಂಥರ ನಿರಾಳ ಅನಿಸುತ್ತೆ. ಸೊ ಮಾಮೂಲಿ ಸೆಲೆಬ್ರೇಟ್ ಮಾಡೋದಷ್ಟೇ, ಇನ್ನೇನು ಗೊಂಬೆ ಎಲ್ಲ ಕೂರಿಸಿ ಆ ಥರ ಎಲ್ಲ ಮಾಡಲ್ಲ. ಬರೀ ಮಾಮೂಲಿ ಮನೇಲಿ ಪೂಜೆ, ದೇವಸ್ಥಾನಗಳು ದಿನ ಒಂದೊಂದು ಅಲಂಕಾರ ಇರುತ್ತೆ ಅಲ್ಲ, ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಅದೇ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡೋದು ಅಷ್ಟೇ ನಮ್ಮ ಮನೇಲಿ. ಇವತ್ತು ಆರೆಂಜ್ ಡೇ ಅಂತಲೇ ಆರೆಂಜ್ ಹಾಕಿದ್ದೀವಿ. ಹೌದು ಹೌದು, ಆರೆಂಜ್ ಅಂತಲೇ ಆರೆಂಜ್ ಹಾಕಿದ್ದೀವಿ. ಎಷ್ಟು ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡೋದು. ಅದೊಂಥರ ಲೈಕ್ ಹಿಂದೂಸು ಮತ್ತು ಸ್ಪಿರಿಚುವಲ್ಲು ಸನಾತನ ಧರ್ಮ ಅಂತ ಬಂದಾಗ ಅದು ಅದು ಒಳಗಡೆನೇ ಇರುತ್ತೆ ಅಲ್ಲ. ನಾವು ಹಿಂದೂಗಳು, ನಾವು ಸೆಲೆಬ್ರೇಟ್ ಮಾಡಬೇಕು, ನಮಗೆ ನಾಡ ಹಬ್ಬ ಇದು ದಸರಾ. ಸೊ ಹ್ಯಾಪಿನೆಸ್ ಇದ್ದೇ ಇರುತ್ತೆ. ಈಗ ನವರಾತ್ರಿ ಅಂದರೆ ಹೆಣ್ಮಕ್ಳ ಹಬ್ಬ, ಯಾಕಂದರೆ ದುರ್ಗೆ ಅವತಾರ, ಹೆಣ್ಣು ಏನು ಬೇಕಾದ್ರೂ ಮಾಡಬಹುದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವಳು ಮನ್ಸು ಮಾಡಿದ್ರೆ, ಅದೇ ಒಳಿದರೆ ನಾರಿ ಮುನ್ನಿದರೆ ಮಾರಿ ಅಂತ ಹೇಳ್ತಾರಲ್ಲ, ಆ ಥರ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಹೆಸರು? ದೀಕ್ಷಾ. ಥ್ಯಾಂಕ್ ಯು. ಥ್ಯಾಂಕ್ ಯು.